ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಲೈಕ್ ಅಂದರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ಗೆ ತಮ್ಮ ಎಲ್ಲ ಸ್ವಾಗತ. ಇಂದು ನಾನು ಬ್ಯಾಂಕಿಂಗ್ ಸ್ಪೆಷಲ್ ಸೀರೀಸ್ನಲ್ಲಿನ ಸಿಂಪ್ಲಿಫಿಕೇಶನ್ ಚಾಪ್ಟರ್ನಲ್ಲಿನ ಸೆಟ್ 3 5 ಕ್ವಶ್ಚನ್ಗಳನ್ನು ಸಾಲ್ವ್ ಮಾಡಲಿದ್ದೇನೆ. ಹಾಗಾದರೆ ಬನ್ನಿ. ಮೊದಲನೆಯ ಪ್ರಶ್ನೆ, 15 / 32 of 13 / 8 of 0.45% of 7168. ಮೊದಲಿಗೆ ನಾವು ಈ 0.45% ವ್ಯಾಲ್ಯೂವನ್ನು ಫ್ರ್ಯಾಕ್ಷನಲ್ ಆಗಿ ಕನ್ವರ್ಟ್ ಮಾಡೋದು ಹೇಗಂತ ತಿಳ್ಕೊಳ್ಳೋಣ. 0.45 ವ್ಯಾಲ್ಯೂನ ಫ್ರ್ಯಾಕ್ಷನಲ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಇಲ್ಲಿ ಎರಡು ಸ್ಥಾನಗಳನ್ನು ಬಿಟ್ಟು ಬಿಂದು ಇದೆ. ಹಾಗಾಗಿ ಮೇಲಿನಲ್ಲಿಯೂ ಕೂಡ ಮಲ್ಟಿಪ್ಲೈ ಬೈ 100 ಮಾಡಬೇಕು, ಹಾಗೂ ಡಿನಾಮಿನೇಟರ್ನಲ್ಲೂ ಕೂಡ ಮಲ್ಟಿಪ್ಲೈ ಬೈ 100 ಮಾಡಬೇಕು. ಆಗ 0.45 100 ಮಲ್ಟಿಪ್ಲೈ ಮಾಡಿದರೆ 45 ಬರುತ್ತದೆ, ಉಳಿದಿದ್ದು 100. ಇಲ್ಲಿ 0.45% ಇದೆ, ಪ್ರತಿಶತ ವ್ಯಾಲ್ಯೂ ಇರೋದರಿಂದ ಡಿವೈಡ್ನಲ್ಲಿ ಮತ್ತೆ 100 ಆ್ಯಡ್ ಆಗುತ್ತೆ. ಆಗ ಒಟ್ಟಾರೆಯಾಗಿ 45 / 10,000 ಬರುತ್ತೆ. ಈಗ ಪ್ರಶ್ನೆಯನ್ನು ಮಾಡೋಣ ಬನ್ನಿ. 15 / 32 ಆಫ್ ಅಂದರೆ ಮಲ್ಟಿಪ್ಲೈಡ್ ಬೈ, 13 / 8 ಆಫ್ ಅಂದರೆ ಮಲ್ಟಿಪ್ಲೈ, 0.45% ಅಂದರೆ ಬಿಡಿಸೋದನ್ನು ಹೇಳಿದೆ, 45 / 10,000 ಆಫ್ ಅಂದರೆ ಮಲ್ಟಿಪ್ಲೈ ಇಂಟು 7168. ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಮೊದಲನೇದಾಗಿ 5/49 5/10 2,000 ಉಳಿತು. ಈಗ 5/3 15 5/4 20 400 ಉಳಿತು. ಈಗ ಇದನ್ನು ಮಾಡ್ಕೊಳ್ಳೋಣ. 32 / 1 32 / 2 64 64 ಹೋದರೆ 7 ಉಳಿತು, ಆಗ 76 ಉಳಿತು. 32 / 2 64 64 ಅಂದರೆ 12 ಉಳಿತು, 12 ಉಳಿತು, ಆಗ ಉಳಿದಿದ್ದು 128. 32 / 4 128. ಈಗ ಉಳಿದಿರೋದೆಷ್ಟು? 224 ಉಳಿದಿದೆ. ಈಗ 224 8 ಡಿವೈಡ್ ಮಾಡ್ಕೊಳ್ಳಿ, 8 / 1 = 8. ಎಂಟೆರಡು 16 ಅಂದರೆ ಎಷ್ಟು ಉಳಿತು? 6 ಉಳಿತು, 8 × 8 = 64. ಈಗ ಉಳಿದಿರೋದೇನೇನು? ಮೇಲುಗಡೆ 3 ಉಳಿದಿದೆ, 13 ಉಳಿದಿದೆ, 9 7 ಉಳಿದಿತ್ತಲ್ಲ, 7 / 400 ಉಳಿದಿತ್ತು, ಸಾರಿ ಇಲ್ಲಿ 28 ಉಳಿದಿತ್ತು, 400 ಮಾತ್ರ ಉಳಿದಿತ್ತು. 400 4 × 4 = 24 / 7 = 28. ಈಗ ಉಳಿದಿರೋದು 3 13 9 × 7 / 400. ಈಗ ನಾವು ಮೊದಲನೇದಾಗಿ ಇದನ್ನು ಮಲ್ಟಿಪ್ಲೈ 7/9 = 63 63 × 3 = 189 189 × 13 ಉಳಿದಿದೆ, ಮಲ್ಟಿಪ್ಲೈ ಬೈ 13. 13 / 9 = 117 13 / 8 = 104 + 11 104 / 14 = 115 13 / 13 = 13 / 11 = 24 / 100 ಇದೆ, ಎರಡು ಸ್ಥಾನಗಳಿಗೆ ಬಿಟ್ಟು ಪಾಯಿಂಟ್ ಕೊಟ್ಟರೆ 24.57 ಇದರ ಆನ್ಸರ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದರಲ್ಲೂ ಕೂಡ ಫ್ರ್ಯಾಕ್ಷನ್ ಇದು ಪಾಯಿಂಟ್ನಲ್ಲಿ ವ್ಯಾಲ್ಯೂ ಇದೆ, ಇದನ್ನು ಫ್ರ್ಯಾಕ್ಷನಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ ಭಾಳ ಈಸಿ ಮಾಡೋದು ಹೇಗೆ ಅಂತ ಇನ್ನೊಮ್ಮೆ ನೋಡೋಣ. 0.75 ಎರಡು ಬಿಂದುಗಳನ್ನು ಬಿಟ್ಟು ಎರಡು ಸ್ಥಾನಗಳನ್ನು ಬಿಟ್ಟು ಬಿಂದು ಇದೆ, ಹಾಗಾಗಿ ಮಲ್ಟಿಪ್ಲೈ ಬೈ 100 ಮಾಡ್ಕೊಳ್ಳಿ, ಹಾಗೂ ಡಿವೈಡೆಡ್ ಬೈ 100. ನ್ಯೂಮಿರೇಟರ್ನಲ್ಲಿ ಎಷ್ಟು ಡಿವೈಡ್ ಮಾಡ್ತಿರೋ, ಎಷ್ಟು ಮಲ್ಟಿಪ್ಲೈ ಮಾಡ್ತಿರೋ, ಡಿನಾಮಿನೇಟರ್ನಲ್ಲಿ ಕೂಡ ಅಷ್ಟೇ ಮಲ್ಟಿಪ್ಲೈ ಮಾಡಬೇಕು. 100 ಮಾಡಿದಾಗ 75 / 100 ಈಗ 25 / 3 / 25 / 4 ಅಂದರೆ ಇದರ ವ್ಯಾಲ್ಯೂ 3/4 ಬಂತು. ಈಗ ಉಳಿದಿರೋದು 0.25 ಮಲ್ಟಿಪ್ಲೈ ಬೈ 100 ಮಾಡಿದಾಗ ನ್ಯೂಮಿರೇಟರ್ನಲ್ಲಿ 25 / 100 ಅಂದರೆ 25 / 1 = 25 / 4 ಇಲ್ಲಿ 1/4 ವ್ಯಾಲ್ಯೂ ಬಂತು. ಈಗ ಇದನ್ನು ಮಾಡ್ಕೊಳ್ಳೋಣ. ಸಿಂಪ್ಲಿಫೈ ಮಾಡ್ಕೊಳ್ಳೋದಾದರೆ
3 by 4 1036 × 3 by 4 ಈಗ ಇಲ್ಲಿ ಮಲ್ಟಿಪ್ಲೈ ಡಿವೈಡ್ ಆಗುತ್ತೆ ನಾಲ್ಕು ಅಂದರೆ ನಾಲ್ಕೆರಡೆ ಎಂಟು ಎರಡು ಉಳಿತು ನಾಲ್ಕೈದು ಇಪ್ಪತ್ತು ನಾಲ್ಕೊಂಬತ್ತಲೆ ಮೂವತ್ತಾರು 259 × 3 ಬಂತು ಈಗ ಉಳಿದಿರೋದು ಫೋರು ಈ ಸೆಕ್ಷನ್ ಮಾಡ್ಕೊಳ್ಳೋಣ ಇದರಲ್ಲಿ ನಾಲ್ಕೆರಡೆ ಎಂಟು ಹನ್ನೊಂದರಲ್ಲಿ ಉಳಿದಿದ್ದು ಮೂರು ನಾಲ್ಕೆಂಟ್ಲು ಮೂವತ್ತೆರಡು ನಾಲ್ಕೆರಡು ಎಂಟು 282 × 1 ಮೇಲೆ ಒನ್ ಉಳಿತು ಇಂಟು 35 / 10 ಅದನ್ನು ಹಾಗೆ ಇಟ್ಕೊಳ್ಳಿ ಇಲ್ಲಾಂದರೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಎರಡೈದಲೇ ಹತ್ತು ಐದೆರಡೆ ಹತ್ತು ಐದೇಳು ಮೂವತ್ತೈದು 7/2 ಈಗ 259 × 3 ಮೂರೊಂಬತ್ತಲೆ ಇಪ್ಪತ್ತೇಳು 259 × 3 ಮೂರೊಂಬತ್ತಲೆ ಇಪ್ಪತ್ತೇಳು ಮೂರೈದು ಹದಿನೈದು ಎರಡು ಹದಿನೇಳು ಮೂರೇಳು ಆರು ಒಂದು ಏಳು 777 ಪ್ಲಸ್ ಇದನ್ನು 282 × 1 ಅಂದರೆ 282 ಬರುತ್ತೆ ಇಂಟು 7/2 ಬ್ರಾಕೆಟ್ನಲ್ಲಿರೋದನ್ನು ಮೊದಲೇ ಮಾಡ್ಕೋಬೇಕು ಹಾಗಾಗಿ 777 ಪ್ಲಸ್ 282 ಅಂದರೆ 1059 ಇದನ್ನು ಕೂಡಿಸ್ಕೊಳ್ಬೇಕಾದ್ರೆ ಬಲಗಡೆಯಿಂದ ಎಡದಿಂದ ಬಲಗಡೆ ಕೂಡಿಸ್ಕೊಂಡ್ರೆ ಈಸಿ ಆಗುತ್ತೆ ಅದು ಹೇಗೆಂದರೆ 700 200 900 900 ಪ್ಲಸ್ ಮಾಡ್ಕೊಳ್ಳಿ 70 80 70 80 150 ಪ್ಲಸ್ 7 2 9 ಒಟ್ಟು 9 5 9 1 10 1059 ಮಲ್ಟಿಪ್ಲೈಡ್ 7/2 ಈಗ ಟೂಲೇ ಇದನ್ನು ಡಿವೈಡ್ ಮಾಡ್ಕೊಳ್ಳಿ ಎರಡು ಒಂದಲೇ ಇದು ಹೇಗೆ ಬಂದಿದೆ ಅಂದರೆ 1059 ಮಲ್ಟಿಪ್ಲೈ ಬೈ 7/2 ಎರಡು ಒಂದಲೇ ಎರಡು ಒಂದಲೇ ಎರಡೈದು ಹತ್ತು ಎರಡೆರಡು ನಾಲ್ಕು ಎರಡೈದು ಹತ್ತು ಎರಡೆರಡು ನಾಲ್ಕು ಎರಡೊಂಬತ್ತಲೆ 18 ಮೊದಲು ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಬಿಡಿ ಆಗ ಈಸಿ ಆಗುತ್ತೆ ಸೆವೆನ್ನಿಂದ ಮಲ್ಟಿಪ್ಲೈ ಮಾಡಿಕೊಂಡ್ರೆ 1059 ಸೆವೆನ್ನಿಂದ ಮಲ್ಟಿಪ್ಲೈ ಮಾಡಿಕೊಂಡ್ರೆ 7/9 63 7/8 35 6 41 7/0 ಪ್ಲಸ್ 4 7/7 7413 ಡಿವೈಡ್ ಬೈ 2 ಮಾಡ್ಕೊಳ್ಳಿ ಎರಡು ಮೂರಲೆ 7413 ಡಿವೈಡ್ ಬೈ 2 ಮಾಡಿಕೊಂಡ್ರೆ ಎರಡು ಮೂರಲೆ 6 1 ಉಳಿತು 27 14 27 14 ಈಗ ಡಿವೈಡ್ ಮಾಡೋದಕ್ಕಿಂತ ನಂಬರ್ ಇಲ್ಲಿ ಸಣ್ಣದಿದೆ ಹಾಗಾಗಿ 0 ತೆಗೆದುಕೊಳ್ಳಿ ಈಗ ಉಳಿದಿರೋದಷ್ಟು 3 2 ಒಂದಲೆ 2 1 ಉಳಿತು ಪಾಯಿಂಟ್ ಕೊಟ್ಟು 0 ತೊಗೊಳ್ಳಿ 2 5 10 3706.5 ಈಗ ಮುಂದಿನ ಪ್ರಶ್ನೆ ಹೋಗೋಣ ಇದರಲ್ಲಿ ಇದನ್ನು ಎರಡು ರೀತಿಯಾಗಿ ಮಾಡ್ಕೋಬೋದು ಮೊದಲನೇದು 3 3 digit × 2 digit ಆಗಿ ಡೈರೆಕ್ಟಾಗಿ ಮಲ್ಟಿಪ್ಲೈ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಡಿವೈಡೆಡ್ ಬೈ 481 ಮಾಡ್ಕೋಬೋದು ಇನ್ನು ಎರಡನೇ ಮೆಥಡ್ ಅಂದರೆ ಈ 78 ನಾವು 100 ಮೈನಸ್ ಇದು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡೋಕ್ಕಾಗಲಿಲ್ಲ ಅಂದರೆ 100 − 22 × 148 ಆಗಿ ಮಾಡ್ಕೋಬೋದು ಆಗ ಇದು 148 100 − 22 ಇದು 148 ಮಲ್ಟಿಪ್ಲೈ ಮಾಡಿ ಒಂದು ಆನ್ಸರ್ ಬರ್ಕೊಳ್ಳಿ ಹಾಗೆ ಎರಡು ಮೈನಸ್ ಮಾಡಿ ಡಿವೈಡ್ ಬೈ 481 ಮಾಡ್ಕೋಬೋದು ಇದು ಒಂದು ಇನ್ನೊಂದು ಮೆಥಡ್ ಇನ್ನೊಂದು ಮೆಥಡ್ ಏನಪ್ಪ ಅಂದರೆ ನಿಮಗೆ ಟೇಬಲ್ ಸರಿಯಾಗಿ ಬರ್ತಾ ಇದ್ದರೆ ಇದು ಕ್ವಶನ್ ಭಾಳ ಈಸಿ ಆಗುತ್ತೆ ಇದು 13 ಡಿವೈಡ್ ಆಗುತ್ತೆ 78 × 148 481 ಹದಿಮೂರು ಆರಲಿ 78 13 39 9 ಬಂತು 13 91 ಉಳಿದಿರೋಷ್ಟು 637 ಉಳಿತು 37 ಇದರ ಮಲ್ಟಿಪ್ಲೈ ಆಗುತ್ತಾ ನೋಡಬೇಕು 37 4 37 1 37 4 148 ಆರು ನಾಲ್ಕಲೆ 24 ಈಗ ಎಷ್ಟು ಉಳಿತು 24 ಒನ್ ಸೆಕೆಂಡ್ ರೂಟ್ ಎಕ್ಸ್ ಆಫ್
24 ಉಳಿತು. ಈ ರೂಟ್ ಎಕ್ಸ್ ಹೋಗಿಸ್ಕೊಳ್ಳೋಕ್ಕೆ ಎರಡೂ ಸೈಡ್ನಲ್ಲಿ ಸ್ಕ್ವೇರ್ ಮಾಡ್ಕೊಳ್ಳಿ, ಇದನ್ನು ಸ್ಕ್ವೇರ್ ಮಾಡ್ಕೊಳ್ಳಿ, ಇದನ್ನು ಸ್ಕ್ವೇರ್ ಮಾಡ್ಕೊಳ್ಳಿ. ಈಗ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಈ 24 ಸ್ಕ್ವೇರ್ ಅಂದರೆ 576. ಇದನ್ನು ಮಾಡ್ಕೊಳ್ಳೋಕ್ಕೆ ಒಂದು ಮೆಥಡ್ ಇದೆ, ಈಸಿ ಮೆಥಡ್. ಅದೇನಪ್ಪ ಅಂದರೆ ಒಟ್ಟು 2-3 ರೀತಿಯಾಗಿ ಮಾಡ್ತಾರೆ. ಒಂದು ಜನರಲ್ ಮೆಥಡ್ 24 into 24 ಮಾಡ್ಕೋಬೋದು, ಆಮೇಲೆ 2 ಡಿಜಿಟ್ ಡೈರೆಕ್ಟ್ ಒನ್ ಲೈನ್ ಮಾಡ್ಬೋದು. ಇನ್ನು ಮೂರನೇ ಇದಂದರೆ ಬೇಸ್ ಮೆಥಡಲ್ಲಿ ಮಾಡ್ತಾರೆ, 50 ಬೇಸ್ ಆಗಿಟ್ಕೊಂಡು. ನಾಲ್ಕನೇ ಮೆಥಡ್ ಅಂದರೆ a² + b² + 2ab, ಈ ಮೆಥಡಲ್ಲಿ ಮಾಡ್ತಾರೆ. ಅದು ಹೇಗೆಂದರೆ ನಾನು a + b² ಮಾಡಿಕೊಡ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. 24 ಸ್ಕ್ವೇರ್ ಮಾಡಬೇಕಾದ್ರೆ ಮೊದಲಿದ್ದು ಈ ಡಿಜಿಟ್ನ ಸ್ಕ್ವೇರ್ ಮಾಡ್ಕೊಳ್ಳಿ, 4 × 4 = 16. ಆಮೇಲೆ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ, 4 × 8 ಅಂದರೆ ಇದು 2ab ಅಂತ ಅರ್ಥ ಆಗುತ್ತೆ. 4 × 8 ಇದನ್ನು ಮಲ್ಟಿಪ್ಲೈ ಬೈ 2 ಎಂಟೈಲ್ 16 + 1 = 17. ಈಗ ಇದನ್ನು ಸ್ಕ್ವೇರ್ ಮಾಡ್ಕೊಳ್ಳಿ, 2 × 4 = 5. ಇದರಲ್ಲಿ ಮಾಡಿದ್ದಷ್ಟೇ, ನಾನು ಇದನ್ನು ಎ ಅಂತ ತೊಗೊಂಡೆ, ಇದನ್ನು ಬಿ ಅಂತ ತೊಗೊಂಡೆ. ಫಸ್ಟಿಗೆ a + b² ಅದೇನು a² + b² + ಒಂದು ಸೆಕೆಂಡ್, ಸರಿಯಾಗಿ ಮೊದಲಿಂದ ಹೇಳ್ಬಿಡ್ತೀನಿ. a + b² a² + b² + 2ab. ಇದರಲ್ಲಿ ಇದನ್ನು 24 ಅಂತ ತೊಗೊಂಡ್ರೆ 4 ನಾನು ಎ ಅಂತ ತೊಗೊಂಡೆ, ಎ 4 × 4 = 16, 1 ಕ್ಯಾರಿ ಬಂತು 6, a² ಆಯಿತು. ಈಗ 2ab ತೊಗೊಳ್ಳಿ, ಎಬಿಯನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ, 4 × 8 = 2. 2ab ಅಂದಾಗ 4 × 8 ಮಲ್ಟಿಪ್ಲೈ ಮಾಡಿಕೊಂಡೆ, 8² = 16. ಇಲ್ಲೊಂದು ಕ್ಯಾರಿ ಇರೋದಿತ್ತು, 16 × 1 = 17. ಈಗ b² 2² = 4, 1 ಕ್ಯಾರಿ 5, 576. ಇದು 2 ಡಿಜಿಟ್ ಮಲ್ಟಿ ಸ್ಕ್ವೇರ್ ಮಾಡೋಕ್ಕೆ ಬಹಳ ಈಸಿ ಆಗುತ್ತೆ. ಇದು 3 ಡಿಜಿಟ್ನಲ್ಲೂ ಮಾಡ್ಬೋದು. ಮುಂದೆ ಅಂಥ ಸಂದರ್ಭ ಬಂದಾಗ ನಾನು 3 ಡಿಜಿಟ್ದು ಕೂಡ ಹೇಳ್ಕೊಡ್ತೇನೆ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಕ್ವಶನ್, ಇದು ಸ್ವಲ್ಪ ಲೆಂದಿ, ನಿಮಗೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೋದು. ಮಲ್ಟಿಪ್ಲಿಕೇಶನ್ ಅಥವಾ ಡಿವೈಜನಲ್ಲಿ ಸ್ವಲ್ಪ ನೀವು ಸ್ಪೀಡಾಗಿದ್ದರೆ ಅತಿ ಬೇಗ ಮಾಡ್ಕೋಬೋದು. ಈಗ ನೋಡೋಣ, ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. 5546 / 47 +4984 × 0.25 / 11. ಇದು 0.25 ಫ್ರ್ಯಾಕ್ಷನ್ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದ್ದೀನಿ. ಮೇಲೂ ನ್ಯೂಮರೇಟರ್ನಲ್ಲೂ 100 ಮಲ್ಟಿಪ್ಲೈ ಮಾಡಿ, ಡಿನೋಮಿನೇಟರಲ್ಲೂ 100, ಆಗ 1/4 ಆಗುತ್ತೆ. ಈ ವ್ಯಾಲ್ಯೂ 1/4 ಆಗುತ್ತೆ. ಇದಿಷ್ಟು ಸಿಂಪ್ಲಿಫೈ ಆಯಿತು. ಈಗ ನೆಕ್ಸ್ಟ್ ಏನು ಮಾಡೋದಪ್ಪ ಅಂದರೆ, ಈ 47 ಇದು ಡೈರೆಕ್ಟಾಗಿ ಮಲ್ಟಿಪ್ಲೈ ಡಿವೈಡ್ ಆಗುತ್ತಾ ಅಂತ ನೋಡ್ಕೋಬೇಕು. ಮೊದಲೇದು 47 × 1 = 47 ಮಾಡಿದಾಗ ಇದರಲ್ಲಿ 55 × 47 ಅಂದರೆ 8 ಉಳಿತು, 84 ಹೋಯಿತು. ಮತ್ತು 47 × 1 = 47 ತೆಗೆದ್ರೆ 84 × 47 ತೆಗೆದ್ರೆ 37 ಹೋಯಿತು. ಆಗ ಇದು 376 ಆಯಿತು. ಡೈರೆಕ್ಟ್ 47 × 8 = 376. ಆಗ ಇದು ಉಳಿದಿದ್ದು 118 ಆಯಿತು. 118 ಈಗ 1/4 ಅಂದರೆ 4 ಡಿವೈಡ್ ಮಾಡ್ಕೊಳ್ಳಿ ಇದನ್ನು. 4984 × 1/4 4 × 4 = 8 / 4 = 16 4 × 4 = 14 1246 ಈಗ 1246 118 ಆ್ಯಡ್ ಮಾಡಬೇಕು. 1246 118 ಆ್ಯಡ್ ಮಾಡಬೇಕು. 8 × 6 = 14 ಡಿವೈಡೆಡ್ ಬೈ, ಇದು ಲಾಸ್ಟಿಗೆ 11 ಉಳಿತಲ್ಲ, 11 ಉಳಿದಿದೆ. ಈಗ 11 ಈ ನಂಬರ್ ಡಿವೈಡ್ ಮಾಡ್ಕೊಳ್ಳಿ, 1364 / 11. 11 2 ಉಳಿತು, 11 × 2 = 22 4 ಉಳಿತು, 11 × 4 = 44 ಇದರ ಆನ್ಸರ್. ಇನ್ನು 5ನೇ ಪ್ರಶ್ನೆ ಹೋಗೋಣ. 5ನೇ ಪ್ರಶ್ನೆ, ಈ ರೀತಿ ಫ್ರ್ಯಾಕ್ಷನ್ ವ್ಯಾಲ್ಯೂ ನಿಮಗೆ ಬರ್ಬೋದು ಅಂದ್ಕೋತೀನಿ. ಇಂಥದ್ರಲ್ಲಿ ಕೊಟ್ಟಿದ್ರಲ್ಲಿ ಮಿಶ್ರ ಸಂಖ್ಯೆಗಳನ್ನು ಕೊಟ್ಟಾಗ, ಈಗ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. 6 2/5 ಇದನ್ನು ಏನು ಮಾಡಬೇಕು, ಇದರ ಮೊದಲೇಕ್ಕೆ ಮಲ್ಟಿಪ್ಲೈ ಮಾಡ್ಕೋಬೇಕು, ಆಗ ಮತ್ತೆ ಇದನ್ನು ಅವಾಗ ಪ್ಲಸ್ ಮಾಡ್ಕೋಬೇಕು. 5 × 30 + 2 ಅಂದರೆ 32/5. ಆಮೇಲೆ ಇದರಲ್ಲಿ ಒಂದು ಬೇಸಿಕ್ ಕಾನ್ಸೆಪ್ಟ್ ಇದೆ, ಏನಪ್ಪ ಅಂದರೆ
6 ಪ್ಲಸ್ 2 ಬೈ 5 ಈ ರೀತಿಯೂ ಮಾಡ್ಕೊಳ್ಳೋದ್ರಿಂದ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು. ಆ ಸ್ವಲ್ಪ ಇಲ್ಲೊಂದೇ ಆಗುತ್ತೆ, ಮುಂದೆ ಅಂಥ ಪ್ರಾಬ್ಲಮ್ ಬಂದಾಗ ಹೇಳ್ಕೊಡ್ತೇನೆ. 5 ಪ್ಲಸ್ 5 ಬೈ 8 ಈ ರೀತಿಯೂ ಮಾಡ್ಕೋಬೋದು. ಮಲ್ಟಿಪ್ಲೈ ಬೈ, ಈಗ ಇದೇ ಮೆಥಡ್ನ ಫಾಲೋ ಮಾಡೋಣ. 5 6 30 ಪ್ಲಸ್ 2 32 ಡಿವೈಡ್ ಬೈ 5, 8 40 ಪ್ಲಸ್ 5 45 ಡಿವೈಡ್ ಬೈ 8, 14 11 154 ಪ್ಲಸ್ 11 165 ಡಿವೈಡೆಡ್ ಬೈ 14. ನೆಕ್ಸ್ಟು 6 42, ಇದು ನೋಡಿ ಇಲ್ಲಿ ಡಿವೈಡ್ ಇದೆ. 6 42 2 44 ಡಿವೈಡೆಡ್ ಬೈ 7 ಡಿವೈಡ್ ಇದನ್ನು ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಇದನ್ನು ಮೇಲೆ ಇದನ್ನು ಕೆಳಗಡೆ ತೊಗೊಂಬನ್ನಿ, ಇದು ಉಲ್ಟಾ ಮಾಡಬೇಕು, ಆಗ ಅದು ಮಲ್ಟಿಪ್ಲೈ ಆಗುತ್ತೆ. ಇದು ಹೇಗಿದೆ ಅಂದರೆ ಇದು ಡಿವೈಡೆಡ್ ಬೈ, ಇದೆಲ್ಲವೂ ಡಿವೈಡೆಡ್ ಬೈಗೆ ಇದು 44 ಡಿವೈಡ್ ಬೈ 7 ಇದೆ. ಇದನ್ನು ಉಲ್ಟಾ ಮಾಡಿಕೊಂಡ್ರೆ ಇದು ಡಿವೈಡ್ ಇದ್ದಿದ್ದು ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಆಗ 7 ಡಿವೈಡ್ ಬೈ 44 ಆಗುತ್ತೆ. ಇದೇ ಇದರ ಲಾಜಿಕ್. ಇದನ್ನೆಲ್ಲ ಬರ್ಕೊಂಡ್ವಿ. ನೆಕ್ಸ್ಟ್ ನಾವು ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಸಿಂಪ್ಲಿಫೈ ಮಾಡ್ಕೊಳ್ಳೋ ವಿಧಾನ ಅಂದರೆ ನಾಲ್ಕು 8 32, 4 11 11 1 11 1 11 5 15 ಉಳಿತು, 5 1 5 3 15 ಇಲ್ಲ 14 ಉಳಿತು, ಇಲ್ಲಿ 8 ಉಳಿದಿದೆ. 4 2 8 ಸಾರಿ 2 4 8 2 7 14 7 7 ಕ್ಯಾನ್ಸಲ್, ಇದು 45 ಇಂಟು 3 35 15 34 12 135 ಡಿವೈಡೆಡ್ ಬೈ 2. ಉಳಿದಿರೋದೇನು ಇಲ್ಲಿ 3 ಉಳಿದಿತ್ತು, 3 ಇಂಟು 45 ಅಷ್ಟೇ ಉಳಿದಿದ್ದು, ಎಲ್ಲ ಕ್ಯಾನ್ಸಲ್ ಆಗಿದೆ. ಡಿವೈಡೆಡ್ ಬೈ 2, 2 ಮಾಡಿದಾಗ ಬರೋ ಆನ್ಸರು 67.5. ಇದನ್ನು ಬೇಕಾದ್ರೆ ಇನ್ನೊಂದು ಸಲ ಸಿಂಪ್ಲಿಫೈ ಮಾಡಿ ತೋರಿಸ್ತೀನಿ. ಮೊದಲನೇದಾಗಿ 8 1 8 4 ಇನ್ನು 4 1 4 11 ಆಯಿತಾ, 11 1 11 1 11 5 ಇದು ಆಯಿತಾ. ಉಳಿದಷ್ಟು 5 1 5 3 7 1 7 2, ಈಗ 45 ಇಂಟು 3 35 15 34 12 1 13 135 ಡಿವೈಡ್ ಬೈ 2. ಇದನ್ನು ಡಿವೈಡ್ ಮಾಡಿದಾಗ 2 1 2 6 12 2 7 14 ಪಾಯಿಂಟ್ ಕೊಟ್ಟು 0 ತಗೊಳ್ಳಿ 2 5 10 67.5. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಅಥವಾ ಏನಾದರೂ ಸಜೆಷನ್ಸ್ ಕೊಡುವಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.